ನಾವು ಬೆಳಿಗ್ಗೆ ಎದ್ದಾಗದಿಂದ ನೈಟ್ ಮಲಗುವವರೆಗೂ ನಮ್ಮಿಂದ ಬಿಟ್ಟೇ ಇರಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂತ ಒಂದು ವಿಷಯ ಅಂತ ಹೇಳಿದ್ರೆ ನಮ್ಮ ಮೊಬೈಲ್ ಫೋನ್. ನಾವೀಗ ಏನು ಹುಡುಕೋದಾಗಿದ್ರು, ನಮ್ಮ ಏನು ಡೌಟ್ಸ್ ಬರೋದಾಗಿದ್ರು, ನಮ್ಮ ಏನು ಕ್ವೆಶನ್ಸ್ ಇದ್ರು, ನಮ್ಗೆ ಏನು ಗೊತ್ತಿರಬೇಕಿದ್ರು ನಾವು ಫಸ್ಟ್ ಆಗಿ ಹೋಗುವಂಥದ್ದು ಗೂಗಲ್ ಅಲ್ಲಿ ಹುಡುಕಕ್ಕೆ. ಮೊದಲೆಲ್ಲ ಬಂದ್ಬಿಟ್ಟು ಯಾರಾದ್ರೂ ಕೇಳ್ತಿದ್ವಿ, ಇಲ್ಲ ಏನಾದ್ರು ಅದರ ಸಂಬಂಧಪಟ್ಟ ಜಾಗಕ್ಕೆ ಹೋಗ್ತಿದ್ವಿ. ಬಟ್ ಈಗ ಬಂದ್ಬಿಟ್ಟು ಗೂಗಲ್ ಅಲ್ಲಿ ಎಲ್ಲ ಸಿಗುತ್ತೆ, ಫಸ್ಟ್ ಹೋಗಿ ಗೂಗಲ್ ಅಲ್ಲಿ ಎಲ್ಲ ನಾವು ಹುಡುಕ್ತೇವೆ. ಬಟ್ ನೀವು ಗೂಗಲ್ ಅಲ್ಲಿ ಹುಡುಕ್ಲೇಬಾರ್ದಾದಂತಹ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಸೀಕ್ರೆಟ್ ಆದಂತಹ ವಿಷಯಗಳಿದೆ. ಅದ್ ಯಾವ್ದಲ್ಲ ಅಂತ ಹೇಳುವಂತದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. 15 ಕ್ಲಾಕ್ ಸ್ಪೈಡರ್ ಇಲ್ಲ ಸ್ಪೈಡರ್ ಕ್ಲಾಕ್, ಇದನ್ನ ಮಾತ್ರ ಗೂಗಲ್ ಅಲ್ಲಿ ಹುಡುಕ್ಲಿಕ್ಕೆ ಹೋಗ್ಬೇಡಿ. ಇಫ್ ನಿಮ್ಗೆ ಕೀಟ ಅಂತ ಹೇಳಿದ್ರೆ ಇಷ್ಟ ಇಲ್ಲ, ಕೀಟ ಅಂತ ಹೇಳಿದ್ರೆ ಹೆದರಿಕೆ ಉಂಟು ಅಂತ ಹೇಳಿದ್ರೆ ಅಂತವ್ರು ಮಾತ್ರ ಹುಡುಕ್ಲೇಬೇಡಿ. ಯಾಕೆ ಅಂತ ಹೇಳಿದ್ರೆ ಕ್ಲಾಕ್ ಸ್ಪೈಡರ್ ಅಂತ ಹಾಕಿದ ತಕ್ಷಣ ನಿಮ್ಗೆ ಬರುವಂತಹದ್ದು ದೊಡ್ಡ ಸ್ಪೈಡರ್ಸ್, ಅಂದ್ರೆ ದೊಡ್ಡ ಜೇಡ, ತುಂಬಾ ದೊಡ್ಡ ಸೈಜ್ ನಲ್ಲಿ, ಒಂದು ಗಡಿಯಾರ ಎಷ್ಟಿರುತ್ತೋ ಅಷ್ಟು ದೊಡ್ಡ ಸೈಜ್ ನ ಜೇಡಗಳೆಲ್ಲ ಸಿಗತ್ತಂತೆ. ಸೊ ಅದ್ ಬಂದ್ಬಿಟ್ಟು ನೋಡಿದ್ರು ಪರವಾಗಿಲ್ಲ, ಬಟ್ ಅದು ತುಂಬಾ ಕ್ರೂರವಾಗಿ ಒಂದು ಚಿಕ್ಕ ಚಿಕ್ಕ ಕೀಟಗಳನ್ನ ಕೊಲ್ಲುವಂತಹದ್ದು, ಮನುಷ್ಯನನ್ನ ಹಾಗೇನೆ ಕಚ್ಚುವಂತಹದ್ದು, ಒಂದ್ ಬೆರಳನ್ನ ಹಾಗೇನೆ ಕಿತ್ತು ತೆಗೆಯುವಂತಹದ್ದು ಬಾಯಲ್ಲಿ ಅಂತ ಹೇಳಿ ತುಂಬಾ ಕ್ರೂರವಾದಂತಹ ಇಮೇಜಸ್ ಎಲ್ಲ ಇರುತ್ತೆ. ಅದನ್ನ ಮಾತ್ರ ನೀವು ಹೋಗಿ ನೋಡಿದ್ರಿ ಅಂತ ಹೇಳಿದ್ರೆ ಸಕ್ಕತ್ತಾಗಿ ಹೆದ್ರು ಬಿಡ್ತೀರಾ. ಅದಕ್ಕೆ ಮತ್ತೆ ಸುಮ್ನೆ ಎಲ್ಲಾದ್ರೂ ಸ್ಪೈಡರ್ ನೋಡುವಾಗ್ಲೂ ಅಯ್ಯೋ ಅಮ್ಮಮ್ಮ ಅಂತ ಹೇಳಿ ಹೆದರ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದನ್ನ ಹುಡುಕ್ಬೇಡಿ. 9ನೇದು ಚೈನೀಸ್ ಡಾಗ್ ಫೆಸ್ಟಿವಲ್ ಅಂತ ಹೇಳಿ ಯಾವತ್ತೂ ಹುಡುಕ್ಬೇಡಿ. ಇಫ್ ನೀವು ನನ್ನ ಹಾಗೆ ಬಂದ್ಬಿಟ್ಟು ಒಂದು ನಾಯಿ ಲವರ್ ಆಗಿದ್ರೆ, ನಾಯಿ ಅಂದ್ರೆ ನಿಮ್ಗೆ ಭಯಂಕರ ಇಷ್ಟ, ಭಯಂಕರ ಪ್ರೀತಿ ಅಂತ ಹೇಳಿದ್ರೆ ಹುಡುಕ್ಲೇಬೇಡಿ. ಯಾಕಂತ ಹೇಳಿದ್ರೆ ಚೈನೀಸ್ ಡಾಗ್ ಫೆಸ್ಟಿವಲ್ ಅಂತ ಹೇಳುವಂತದ್ದು ನಾಯಿಗಳಿಗೋಸ್ಕರ ಮಾಡುವಂತಹ ಒಂದು ಜಾತ್ರೆ. ನಾಯಿಗಳಿಗೋಸ್ಕರ ಜಾತ್ರೆ ಮಾಡ್ತಾರ, ಒಳ್ಳೇದಲ್ವಾ ಅಂತ ಹೇಳಿ ಅನ್ಕೊಂಬೇಡಿ. ಆ ಜಾತ್ರೆಯಲ್ಲಿ ಏನ್ ಮಾಡ್ತಾರಂದ್ರೆ ನಾಯಿಯನ್ನ ಹಿಡ್ಕೊಂಡ್ಬಂದು, ತುಂಬಾ ನೂರ್ಗಟ್ಲೆ ಸಾವಿರಗಟ್ಲೆ ನಾಯಿಗಳನ್ನ ಹಿಡ್ಕೊಂಡ್ಬಂದು ಅದನ್ನ ತುಂಬಾ ಕ್ರೂರವಾದಂತಹ ರೀತಿಯಲ್ಲಿ ಕೊಂದು, ಅದಕ್ಕೆ ಮಾತ್ರ ಅದರ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಹಾಗೇನೆ ಬಂದ್ಬಿಟ್ಟು ಬೆಂಕಿಯಲ್ಲಿ ಸುಟ್ಟು ಅದನ್ನ ಬೇರೆ ಬೇರೆ ಡಿಶಸ್ ಮಾಡಿ ತಿನ್ನುವಂತಹ ಒಂದು ಫೆಸ್ಟಿವಲ್ ಬಂದ್ಬಿಟ್ಟು ಚೈನೀಸ್ ಡಾಗ್ ಫೆಸ್ಟಿವಲ್ ಅಂತ ಹೇಳಿ. ಇದು ನೋಡ್ಲಿಕ್ಕೆ ತುಂಬಾ ತುಂಬಾ ಕ್ರೂರವಾಗಿರತ್ತೆ. ಈಗೀಗ ಮಾಡುವಂತದನ್ನ ತುಂಬಾ ಕಮ್ಮಿ ಮಾಡಿದ್ದಾರೆ, ಬಟ್ ಆದ್ರೂ ಚೈನಾದಲ್ಲಿ ಈಗಲೂ ತುಂಬಾ ಕಡೆಯಲ್ಲಿ ಇದನ್ನ ಮಾಡ್ತಿದ್ದಾರೆ. ಒಂದು 4000 ವರ್ಷದ ಹಿಂದೆಯಿಂದ ಬಂದ್ಬಿಟ್ಟು ಅವರಿಗೆ ಇತಿಹಾಸ ಇದೆ ಇದನ್ನ ಮಾಡ್ತಾ ಬರುವಂತಹದ್ದು. ಅವರ ನಂಬಿಕೆ ಅಂತ ಹೇಳಿದ್ರೆ ಇದನ್ನ ಮಾಡಿದ್ರೆ ಬಂದ್ಬಿಟ್ಟು ಊರಲ್ಲಿ ಚೆನ್ನಾಗಿ ಮಳೆ ಬರುತ್ತೆ, ಚೆನ್ನಾಗಿ ಬೆಳೆ ಬೆಳೆಯುತ್ತೆ ಅಂತ ಹೇಳೋ ನಂಬಿಕೆ ಎಲ್ಲ ಉಂಟಂತೆ. ಸೊ ಆ ನಂಬಿಕೆಗೋಸ್ಕರ ಈಗಲೂ ಸಮೇತ ಅದನ್ನ ಮಾಡ್ತಾನೆ ಇದ್ದಾರೆ. ಬಟ್ ನೀವೊಂದು ಡಾಗ್ ಲವರ್ ಆಗಿದ್ದನ್ನ ನೋಡ್ಬಿಟ್ರೆ ಕಣ್ಣಲ್ಲಿ ನೀರೇ ಹಾಕೊಂತೀರಾ, ಅಷ್ಟು ಕ್ರೂಯಲ್ ಆಗಿರತ್ತಂತೆ. 8ನೇದು ಆರ್ ಬರ್ಡ್ ವೈರ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಕ್ಕೆ ಹೋಗ್ಬೇಡಿ. ಅವ್ರು ಯಾರು ಅಂತ ಕೇಳಿದ್ರೆ ಅವರೊಂದು ವ್ಯಕ್ತಿ, ಅಮೆರಿಕದ ಪೊಲಿಟಿಷಿಯನ್. ಅವರು ಯಾಕೆ ಅವರನ್ನು ಹುಡುಕ್ಬಾರ್ದು ಅಂತ ಹೇಳಿದ್ರೆ ಅವ್ರು ಬಂದ್ಬಿಟ್ಟು ಕ್ಯಾಮರಾದ ಮುಂದೆ ಸೂಸೈಡ್ ಮಾಡ್ಕೊಂಡ್ರಂತೆ. ಸೊ ಆ ವಿಡಿಯೋ ಬಂದ್ಬಿಟ್ಟು ಈಗಲೂ ಸಮೇತ ಗೂಗಲ್ ನಲ್ಲಿದೆ. ಸೊ ಅದಕ್ಕೋಸ್ಕರನೇ ಬಂದ್ಬಿಟ್ಟು ಅದನ್ನು ಹುಡುಕ್ಬೇಡಿ. ತುಂಬಾ ಕ್ರೂಯಲ್ ಆದಂತಹ ರೀತಿಯಲ್ಲಿ ಅವ್ರು ಸತ್ತೋದನ್ನು ನೋಡ್ಬೇಕಾಗತ್ತೆ. ಓಕೆ, ಅವ್ರು ಯಾಕೆ ಸತ್ರು ಅಂತ ಕೇಳಿದ್ರೆ ಆ ಕಾಲದಲ್ಲಿ 1987 ನಲ್ಲಿ ಬಂದ್ಬಿಟ್ಟು ಅವರು ಅಮೆರಿಕದಲ್ಲಿ ಒಂದು ಪೊಲಿಟಿಷಿಯನ್ ಆಗಿದ್ರು. ಅವ್ರು ಬಂದ್ಬಿಟ್ಟು ತುಂಬಾ ಕರಪ್ಷನ್ ಮಾಡ್ತಿದ್ದಾರೆ, ತುಂಬಾ ಬಂದ್ಬಿಟ್ಟು ಲಂಚ ತೆಗಿತಿದ್ದಾರೆ, ತುಂಬಾ ಬಂದ್ಬಿಟ್ಟು ಮೋಸ ಮಾಡ್ತಿದ್ದಾರೆ ಅಂತ ಹೇಳುವಂತ ಒಂದು ನ್ಯೂಸ್ ಬಂದ್ಬಿಟ್ಟು ರೂಮರ್ ಆಗಿ ಹರಡಿತ್ತು. ಸೊ ಈ ರೂಮರ್ ನೆಟ್ಕೊಂಡು ಮೀಡಿಯಾದವರೆಲ್ಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಓಕೆ ಇವ್ರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅವ್ರು ತುಂಬಾ ಕೆಟ್ಟವ್ರು ಅಂತ ಹೇಳಿ ತುಂಬಾ ಹರಡಿಸ್ಲಿಕ್ಕೆ ಶುರು ಮಾಡಿದ್ರಂತೆ. ಅವರ TRP ಹತ್ತಿಸ್ಲಿಕ್ಕೋಸ್ಕರ ಹಾಗೆ ಮಾಡಿದ್ರ, ಇಲ್ಲ ನಿಜಕ್ಕೂ ಅವ್ರು ಹಾಗೇನೆ ಅಂತ ಹೇಳಿ ಗೊತ್ತಿಲ್ಲ, ಬಟ್ ಹಾಗೆ ತುಂಬಾ ಹರಡಿಸ್ಲಿಕ್ಕೆ ಶುರು ಮಾಡಿದ್ರಂತೆ. ಅವರ ಬಗ್ಗೆ ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಆ ವ್ಯಕ್ತಿನೂ ಬಂದ್ಬಿಟ್ಟು ತುಂಬಾ ಜನರಿಗೆ ಅರ್ಥ ಮಾಡ್ಸಕ್ಕೆ, ಮೀಡಿಯಾಕ್ಕೆ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡಿದ್ರಂತೆ. ದಟ್ ನಾನು ಹಾಗೆ ಅಲ್ಲ, ನಾನು ಏನು ಮಾಡ್ಲಿಲ್ಲ ಅಂತ ಹೇಳಿ. ಬಟ್ ಮೀಡಿಯಾದವ್ರು ಅದನ್ನೆಲ್ಲ ಕೇಳೋ ಹಾಗಿಲ್ಲ ಅಂತೆ. ಸೊ ಒಂದಿನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮೀಡಿಯಾದವ್ರನ್ನೆಲ್ಲ ಕರೆದ್ರು, ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿ. ಮೀಡಿಯಾದವ್ರು ಏನ್ ಅನ್ಕೊಂಡ್ರು ಅಂತ ಹೇಳಿದ್ರೆ, ಇವ್ರು ಮೇ ಬಿ ಪೊಲಿಟಿಷಿಯನ್ ನ ಒಂದು ಪೊಸಿಷನ್ ಇಂದ ಇಳಿತಾರೆ ಅನ್ಸುತ್ತೆ, ಕೆಲಸವನ್ನ ಬಿಟ್ಕೊಡ್ತಾರೆ ಅನ್ಸುತ್ತೆ, ಅದಕ್ಕೋಸ್ಕರನೇ ಕರೀತಿದ್ದಾರೆ ಅಂತ ಹೇಳಿ ಎಲ್ಲರೂ ಹೋಗಿದ್ದಾರೆ. ಸೊ ಲೈವ್ ಅಲ್ಲಿ ಎಲ್ಲರೂ ಬಂದ್ಬಿಟ್ಟು ಶೂಟ್ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ದಾರೆ ದಟ್ ನಾನೇನು ಮಾಡ್ಲಿಲ್ಲ, ಬಟ್ ಹೀಗೆಲ್ಲ ಜನರು ಮಾಡ್ತಿರುವ ಕಾರಣ ನನಗೆ ತುಂಬಾ ಹರ್ಟ್ ಆಗಿದೆ. ಯಾರಾದ್ರೂ ತುಂಬಾ ನಾಸುಕಿನ ಮನಸ್ಸಿನವರಿದ್ರೆ, ತುಂಬಾ ಹರ್ಟ್ ಆಗೋರಿದ್ರೆ ದಯವಿಟ್ಟು ಇದನ್ನ ನೋಡ್ಬೇಡಿ ಅಂತ ಹೇಳಿ ಗನ್ ತಕೊಂಡು ಶೂಟ್ ಮಾಡ್ಕೊಂಡ್ರಂತೆ. ನೀವು ಕೇಳ್ಬೋದು ಇದನ್ನ ಗೂಗಲ್ ಇಂದ ತೆಗಿಬೋದಿತ್ತಲ್ಲ ಅಂತ ಹೇಳಿ. ಗೂಗಲ್ ಇಂದ ಅದನ್ನ ತೆಗಿಲಿಕ್ಕೆ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಲೈವ್ ಅಲ್ಲಿ ಅವ್ರು ಶೂಟ್ ಮಾಡ್ಕೊಂಡ್ರು, ತುಂಬಾ ಕ್ಯಾಮ್ರಾಸ್ ಅದನ್ನ ಶೂಟ್ ಆಗಿ ಅದ್ ಲೈವ್ ಅಲ್ಲೇ ಹೋಯ್ತು. ಸೊ ಆದ ಕಾರಣ ಅದು ತುಂಬಾ ಮೂಲೆ ಮೂಲೆಗೆ ಎಲ್ಲಾ ಕಡೆಯಲ್ಲೂ ಹೋದ ಕಾರಣ ಯಾರಿಂದಲೂ ಅದನ್ನ ಫುಲ್ ಆಗಿ ಯಾವುದು ಬರದ ಹಾಗೆ ಡಿಲೀಟ್ ಮಾಡಕ್ಕೆ ಯಾವ ಗವರ್ಮೆಂಟ್ ಇಂದನೂ ಆಗ್ಲಿಲ್ಲ. ಸೊ ಇಂಥದೊಂದು ವಿಷಯ, ಲೈವ್ ಆಗಿ ಶೂಟ್ ಮಾಡ್ಕೊಂಡಂತಹ ವಿಷಯ ಅಮೆರಿಕದಲ್ಲಿ ಒಂದು ಪೊಲಿಟಿಷಿಯನ್ ಗೆ ನಡೆದಿದೆ. 7ನೇ ಪಾಯಿಂಟ್, ಮಿಸ್ಟರ್ ಹ್ಯಾಂಡ್ಸ್ ಅಂತ ಸರ್ಚ್ ಮಾಡಬೇಡಿ. ಸರ್ಚ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಕುದುರೆ ಜೊತೆ ಲೈಂಗಿಕ ಸಂಬಂಧ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ ಸತ್ ಹೋದಂತಹ ಒಂದು ವ್ಯಕ್ತಿಯ ವಿಡಿಯೋ ಸಿಗುತ್ತೆ. ಆ ವ್ಯಕ್ತಿ ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ಅವನಿಗೆ ಏನ್ ಅನ್ಸಿತೋ, ಏನ್ ವಿಚಿತ್ರ ಅನ್ಸಿತೋ ಗೊತ್ತಿಲ್ಲ, ಕುದುರೆ ಜೊತೆ ಲೈಂಗಿಕ ಸಂಬಂಧ ಇಡ್ಲಿಕ್ಕೆ ಟ್ರೈ ಮಾಡಿದ್ದಾನೆ. ಸೊ ಅದನ್ನ ಮಾಡಿ ಬಂದ್ಬಿಟ್ಟು ಅವನ ಇಂಟರ್ನಲ್ ಪಾರ್ಟ್ಸ್ ಎಲ್ಲ ತುಂಬಾ ಡ್ಯಾಮೇಜ್ ಆಗಿ ಅದ್ರಿಂದಾನೇ ಸತ್ ಹೋಗಿದ್ದಾನೆ. ಇದನ್ನ ಲೈವ್ ಆಗಿ ಶೂಟ್ ಮಾಡಿ ಆನ್ಲೈನ್ ಅಲ್ಲಿ ಕೂಡ ಹಾಕಿದ್ದಾನೆ. ಈ ಇನ್ಸಿಡೆಂಟ್ ನಡೆದ ನಂತರ ಊರಿನ ಗವರ್ಮೆಂಟ್ ಬಂದ್ಬಿಟ್ಟು ಇನ್ನು ಮುಂದೆ ಯಾರು ಬಂದ್ಬಿಟ್ಟು ಆನಿಮಲ್ಸ್ ಜೊತೆ ಇಂಥದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳುವಂತದನ್ನ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಕೂಡ ಹಾಕಿದ್ರಂತೆ. ಸೊ ಅಷ್ಟು ಒಂದು ಕ್ರೂಯಲ್ ಆಗಿ ವ್ಯಕ್ತಿ ಮಾಡಿದ್ದಾನೆ. 6ನೇದು ಮಗು ಹೆರುವಂತದನ್ನ, ಗಿವಿಂಗ್ ಬರ್ತ್ ಅಂತ ಹೇಳಿ ಯಾವತ್ತು ಗೂಗಲ್ ಅಲ್ಲಿ ಸರ್ಚ್ ಮಾಡಕ್ಕೆ ಹೋಗ್ಬೇಡಿ. ಹಾಗೆ ಸರ್ಚ್ ಮಾಡಿದ್ರೆ ಮಗು ಹೆರುವಂತಹ ವಿಡಿಯೋ ಸಿಗುತ್ತೆ. ಆ ಕಷ್ಟ ಬಂದ್ಬಿಟ್ಟು ಒಂದು ತಾಯಿ ಒಂದು ಮಗುವನ್ನು ಹೆರ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾಳೆ ಅದೆಲ್ಲ ನೋಡಕ್ಕಾಗುತ್ತೆ. ತುಂಬಾ ಪವಿತ್ರವಾದಂತಹ ವಿಷಯ ಹೌದು, ಬಟ್ ಗೂಗಲ್ ಅಂತ ಒಳ್ಳೆ ವಿಷಯ ಅದನ್ನೆಲ್ಲ ತೋರಿಸಲ್ಲ. ಅದಕ್ಕೆ ಯಾವುದು ವ್ಯೂಸ್ ಜಾಸ್ತಿ ಬರುತ್ತೋ, ಯಾವುದು ತುಂಬಾ ವಲ್ಗರ್ ಆಗಿರುತ್ತೋ, ಜನರು ಯಾವುದನ್ನು ಹುಡ್ಕೊಂಡು ಜಾಸ್ತಿ ಶಾಕ್ ಆಗಿ ನೋಡ್ತಾರೋ ಅಂತಹ ವಿಡಿಯೋಸೇ ತೋರಿಸುತ್ತೆ. ಸೊ ಅಂತಹ ವಿಡಿಯೋಸ್ ತುಂಬಾ ಕ್ರೂಯಲ್ ಆಗಿ ತುಂಬಾ ಕಷ್ಟವಾದಂತಹ ರೀತಿಯಲ್ಲಿ ಮಗು ಇರುವಂತಹದ್ದು, ಆ ನೋವು, ಆ ಒಂದು ರಕ್ತ, ಇದನ್ನೆಲ್ಲ ತುಂಬಾ ಹಿಂಸೆ ತರುವಂತಹ ರೀತಿಯಲ್ಲಿ ತೋರಿಸಿರುವಂತಹ ವಿಡಿಯೋಸೇ ತುಂಬಾ ಇರೋದು. ಸೊ ಅದನ್ನೆಲ್ಲ ನೋಡಿದ್ರೆ, ಹುಡುಗಿಯರು ನೋಡಿದ್ರೆ ಬಂದ್ಬಿಟ್ಟು ಲಾಸ್ಟಿಗೆ ಮಗುವೇ ಇರೋದು ಬೇಡ ಅಂತ ಹೇಳುವಂತ ಒಂದು ವರ್ಸ್ ಡಿಸಿಷನ್ಗೆ ಹೋಗ್ಬಿಡ್ತಾರೆ. ಅಷ್ಟು ಕ್ರೂಯಲ್ ಆಗಿ ಅಷ್ಟು ಕ್ರೂರವಾಗಿರುತ್ತೆ ಅದು. ಒಂದು ಹುಡುಗ ನೋಡಿದ್ರು ಸಮೇತ ಅವರಿಗೆ ತುಂಬಾ ಹರ್ಟ್ ಆಗುತ್ತೆ, ತುಂಬಾ ನೋವಾಗುತ್ತೆ, ಮಾನಸಿಕವಾಗಿ ತುಂಬಾ ಡಿಸ್ಟರ್ಬ್ ಆಗುವಂತಹ ರೀತಿಯಲ್ಲಿ ಅಷ್ಟು ಕ್ರೂರವಾಗಿ ಒಂದು ಮಗುವನ್ನ ಇರುವಂತಹ ಸೀನ್ಸ್ ಎಲ್ಲ ಅದ್ರಲ್ಲಿ ತೋರಿಸಿರ್ತಾರೆ. ಸೊ ಅದನ್ನ ಯಾವತ್ತು ನೀವು ಸರ್ಚ್ ಮಾಡಕ್ಕೆ ಹೋಗ್ಬೇಡಿ, ನಿಮ್ಗೆ ನೀವೇ ಹರ್ಟ್ ಮಾಡ್ಕೊಂಬೇಡಿ. 5ನೇದು ರ್ಯಾಟ್ ಕಿಂಗ್ ಅಂತ ಹೇಳಿ ಯಾವತ್ತು ಸರ್ಚ್ ಮಾಡಕ್ಕೆ ಹೋಗ್ಬೇಡಿ. ರ್ಯಾಟ್ ಕಿಂಗ್ ಅಂತ ನೀವು ಸರ್ಚ್ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಇಲಿಗಲ್ ಬಂದ್ಬಿಟ್ಟು ತುಂಬಾ ಇರುತ್ತಲ್ಲ, ಸೊ ತುಂಬಾ ಇರ್ಬೇಕಾದ್ರೆ ಅದು ಒಂದು ಸುತ್ತ ಒಂದು ಹೋಗ್ತಾ ಇರ್ಬೇಕಾದ್ರೆ ಅದು ಸುತ್ತಿ 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 ಏನಾಗುತ್ತೆ ಅಂದ್ರೆ ಅದರ ಬಾಲ, ಅಂದ್ರೆ ಉದ್ದ ಇರುತ್ತಲ್ಲ, ಬಾಲ ಫುಲ್ ಆಗಿ ಸುತ್ತ ಹಾಕೊಂಡು ಒಂದು ದೊಡ್ಡ ಜಿಕ್ಕಾಗ್ಬಿಡತ್ತೆ. ಸೊ ಜಿಕ್ಕಾಗ್ಬಿಟ್ಟು ಅದನ್ನ ಬಿಡಿಸ್ಲಿಕ್ಕಂತೂ ಇಲ್ಲಿಗೆ ಗೊತ್ತಿಲ್ಲ ಅಲ್ಲ. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ಕಡೆಗೆ ಎಳೆಯುತ್ತೆ, ಎಳ್ದು ಅದು ಎಲ್ಲಿಗೂ ಹೋಗ್ಲಿಕ್ಕಾಗದಾಗೆ ಅಲ್ಲೇ ಸುತ್ತಿ 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 ತುಂಬಾ ಕ್ರೂರವಾದಂತಹ ರೀತಿಯಲ್ಲಿ ಸತ್ತೋದಂತ ಇಮೇಜಸ್ ಎಲ್ಲ ಬಂದ್ಬಿಟ್ಟು ಗೂಗಲ್ ಅಲ್ಲಿ ತುಂಬಾ ಇದೆಯಂತೆ. ಸೊ ಅಂತಹ ಇಮೇಜಸ್ ನ ನೋಡಿದ್ರೆ, ಇಲಿಗಳು ಆಲ್ರೆಡಿ ಬಂದ್ಬಿಟ್ಟು ತುಂಬಾ ಅಸಹ್ಯ, ಅಂತಹ ಇಮೇಜಸ್ ನ ನೋಡಿದ್ರೆ ಮತ್ತೆ ನೀವು ಒಂದ್ ವಾರಕ್ಕೆ ಊಟ ಮಾಡ್ಲಿಕ್ಕಿಲ್ಲ, ಅಷ್ಟು ಕ್ರೂರವಾದಂತಹ ಇಮೇಜಸ್ ಗೂಗಲ್ ಅಲ್ಲಿ ಇದೆ. ಸೊ ಅದನ್ನ ಸರ್ಚ್ ಮಾಡಕ್ಕೆ ಹೋಗ್ಬೇಡಿ. 4ನೇದು, ನಿಮಗೆ ಎಲ್ಲಾದ್ರೂ ಕೆಮ್ಮು ಬರ್ತಾ ಇದೆ, ಎಲ್ಲಾದ್ರೂ ತಲೆನೋವು ಆಗ್ತಿದೆ ಅಂತ ಹೇಳಿದ್ರೆ, ಯಾಕೆ ನಂಗೆ ಕೆಮ್ಮು ಬರ್ತಿದೆ, ತಲೆನೋವು ಆಗ್ತಿದೆ ಅಂತ ಹೇಳಿ ನಿಮ್ಗೆ ಸುಮ್ಮನೆ ಒಂದು ಡೌಟ್ ಬರ್ಬೋದು. ಅದಕ್ಕೋಸ್ಕರ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡ್ತೀರಾ, ನಂಗೆ ಹೀಗೆ ಕೆಮ್ಮು ಮತ್ತೆ ತಲೆನೋವು ಇದೆ ಏನು ಅಂತ ಹೇಳಿ. ಸೊ ನೀವು ಸರ್ಚ್ ಮಾಡೋದೇನೋ ಅದು ಸುಮ್ಮನೆ ನಿಮ್ ಟೆನ್ಷನ್ ಮಾಡ್ಕೊಂಡೋದಕ್ಕೆ, ಇಲ್ಲ ಮಳೆಯಲ್ಲಿ ಚಂಡಿ ಆದಕ್ಕೆ, ಹಾಗೆ ಏನಾದ್ರೂ ತಲೆನೋವು ಆಗುವಂಥದ್ದು ಇಲ್ಲ ಕೆಮ್ಮು ಅನ್ನೋಂಥದ್ದು ಇರುತ್ತೆ. ಬಟ್ ಆ ಗೂಗಲ್ ಬಂದ್ಬಿಟ್ಟು ಎಲ್ಲಿ ತನಕ ರಿಸಲ್ಟ್ ತೋರಿಸುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಕ್ಯಾನ್ಸರ್ ಬಂದಿದೆ, ಒಂದ್ ವಾರದಲ್ಲಿ ಸಾಯ್ತೀರಾ ಅಂತ ಹೇಳೋವರೆಗೂ ಅದು ರಿಸಲ್ಟ್ ತೋರಿಸುತ್ತೆ. ಅದನ್ನ ನೋಡಿದ್ರೆ ಖಂಡಿತವಾಗಿಯೂ ನಮ್ಗೆ ಭಯ ಆಗುತ್ತೆ. ನಾನೇ ತುಂಬಾ ಸಲ ಬಂದ್ಬಿಟ್ಟು ನನಗೇನೋ ಒಂದು ಸಿಂಪ್ಟಮ್ಸ್ ಎಲ್ಲ ಬಂದ ಅದನ್ನ ಸರ್ಚ್ ಮಾಡಿ ನೋಡೋಕೆ ನನಗೆ ಕ್ಯಾನ್ಸರ್ ಬಂತು ಅಂತ ಹೇಳಿ ನಾನು ತುಂಬಾ ಸಲ ಮಂಜನ ಹತ್ರ ಕೂಡ ಬಂದು ಹೇಳಿದ್ದೀನಿ, ನಂಗೆ ಕ್ಯಾನ್ಸರ್ ಬಂತು ಅನ್ಸುತ್ತೆ ಅಂತ ಹೇಳಿ. ಸೊ ಅಷ್ಟು ಹೆದರಿಕೆ ಆದಂತಹ ವಿಷಯ ಆಗಿರುತ್ತೆ. ಯಾರಾದ್ರೂ ನಿಮ್ಮನ್ನ ಸಮಾಧಾನ ಪಡಿಸಕ್ಕೆ ಪಕ್ಕದಲ್ಲಿ ಇದ್ರೆ ಓಕೆ, ನೀವು ಬಚ್ಚಾಗ್ತೀರಾ, ಇಲ್ಲ ನೀವು ಒಬ್ಬರೇ ಇದ್ದೀರಾ ಅಂತ ಹೇಳಿದ್ರೆ ತುಂಬಾ ತಲೆ ಕೆಡಿಸ್ಕೊಂಡು ಟೆನ್ಷನ್ ಆಗ್ಬಿಟ್ಟು ಲಾಸ್ಟ್ಗೆ ನೀವೇ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದ್ಬಿಟ್ಟು ಅದು ಕೊಂಡೋಗಿ ಬಿಟ್ಬಿಡುತ್ತೆ. ಸೊ ಅಂತಹದನ್ನೆಲ್ಲ ಸರ್ಚ್ ಮಾಡಕ್ ಹೋಗ್ಬಿಟ್ಟು, ನಿಮ್ಗೆ ಏನಾದ್ರು ಬಂತಾ, ಏನಾದ್ರು ಸಿಂಪ್ಟಮ್ಸ್ ಆಯ್ತಾ, ಡೈರೆಕ್ಟ್ ಆಗಿ ಡಾಕ್ಟರ್ ನೋಡಿ, ಇಲ್ಲ ಅಮ್ಮನ ಹತ್ರ ಕೇಳಿ. ಸೊ ಅವರೆಲ್ಲ ಬಂದ್ಬಿಟ್ಟು ನಮ್ಗೆ ಒಳ್ಳೆ ಅಡ್ವೈಸ್ ನ ಕೊಡ್ತಾರೆ. ಸೊ ನೀವಾಗಿ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಕ್ಕೆ ಹೋಗ್ಬೇಡಿ. 3ನೇದು, ನಿಮಗೆ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಯಾವ್ದಾದ್ರೊಂದು ಡೇಂಜರಸ್ ಆದಂತಹ ವಿಷಯವನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಕ್ಕೆ ಹೋಗ್ಬಿಡಿ. ಫಾರ್ ಎಕ್ಸಾಂಪಲ್ ಹೇಳೋದಾಗಿದ್ರೆ, ಅಮೆರಿಕದಲ್ಲಿ ಒಂದು ವ್ಯಕ್ತಿ ಬಂದ್ಬಿಟ್ಟು ಏನ್ ಮಾಡಿದಾನೆ, ಪ್ರೆಷರ್ ಕುಕ್ಕರ್ ಬಾಂಬ್ ಅನ್ನುವಂತಹ ವಿಷಯವನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾನೆ. ಅವನು ರ್ಯಾಂಡಮ್ ಆಗಿ ಸರ್ಚ್ ಮಾಡಿರುವಂತಹದ್ದು. ಬಟ್ ಅವ್ನು ಸರ್ಚ್ ಮಾಡಿ ಮುಗಿಸಿದ ನಂತರ ಬಂದ್ಬಿಟ್ಟು ಅವ್ನ ಮನೆಗೆ ಹೋಗಿದ್ದಾನೆ. ಪೊಲೀಸ್ನವ್ರು ಬಂದ್ಬಿಟ್ಟು ಅವನನ್ನು ಟ್ರ್ಯಾಕ್ ಮಾಡಿ ಮನೆಗೆ ಹೋಗಿ ಅವನನ್ನು ಅರೆಸ್ಟ್ ಮಾಡ್ಕೊಂಡು ಬಂದು ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಟು ಬಂದ್ಬಿಟ್ಟು ವಿಚಾರಣೆ ಮಾಡಿದ್ದಾರೆ, ಯಾಕೆ ನೀನ್ ಬಾಂಬ್ನ ಬಗ್ಗೆ ಸರ್ಚ್ ಮಾಡಿದ್ಯಾ ಅಂತ ಹೇಳಿ. ಆ ವ್ಯಕ್ತಿ ಹೇಳ್ತಿದ್ದಾನೆ, ನಾನು ಸುಮ್ಮನೆ ಏನೋ ಒಂದು ಕೇಳಿಸ್ಕೊಂಡೆ, ಅದಕ್ಕೋಸ್ಕರ ಕ್ಯೂರಿಯಾಸಿಟಿ ಆಗಿ ಸರ್ಚ್ ಮಾಡಿದ್ದು ಅಂತ ಹೇಳಿ. ಮತ್ತೆ ತುಂಬಾ ಇನ್ವೆಸ್ಟಿಗೇಷನ್ ನಂತರ ಪೊಲೀಸ್ಗೆ ಗೊತ್ತಾಯ್ತು, ನಿಜಕ್ಕೂ ಅವನು ಭಯಂಕರ ಒಂದು ಕ್ಯೂರಿಯಾಸಿಟಿ, ಒಂದು ಕುತೂಹಲ ಬಂದು ಸರ್ಚ್ ಮಾಡಿದ್ದು ಅಂತ ಹೇಳಿ ಗೊತ್ತಾಯ್ತು. ಸೊ ಇಫ್ ನೀವೆಲ್ಲಾದ್ರೂ ಬಂದ್ಬಿಟ್ಟು ಬಾಂಬ್ನ ಬಗ್ಗೆ, ಗನ್ನ ಬಗ್ಗೆ, ಗನ್ಸ್ ಅಲ್ಲಿ ಸಿಗತ್ತೆ, ಇಂತಹ ವಿಷಯಗಳನ್ನೆಲ್ಲ ರ್ಯಾಂಡಮ್ ಆಗಿ ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಗೌರ್ಮೆಂಟ್ ಬಂದ್ಬಿಟ್ಟು ನಿಮ್ಮನ್ನ ನೋಡ್ತಾ ಇರುತ್ತೆ. ನೀವು ತುಂಬಾ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ IP ಅಡ್ರೆಸ್ ಉಂಟಲ್ಲ, ಅದರ ಮೂಲಕ ಬಂದ್ಬಿಟ್ಟು ನಿಮ್ಮನ್ನ ಟ್ರ್ಯಾಕ್ ಮಾಡಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಸೊ ಇಂತಹದೊಂದು ವಿಷಯ ಬಂದ್ಬಿಟ್ಟು ನಡೀತಾ ಇದೆ, ತುಂಬಾ ಜನರಿಗೆ ನಡೆದಿದೆ ಕೂಡ. ಯಾವಾಗ್ಲೂ ಗೌರ್ಮೆಂಟ್ ಬಂದ್ಬಿಟ್ಟು ನಾವೇನೆಲ್ಲ ಸರ್ಚ್ ಮಾಡ್ತೇವೆ ಅಂತ ಹೇಳುವಂಥದನ್ನ ನೋಟ್ ಮಾಡ್ತಾನೆ ಇರುತ್ತೆ. ನೀವು ಇನ್ಕಾಗ್ನಿಟೋ ಮೋಡಲ್ ಸರ್ಚ್ ಮಾಡಿದ್ರು ಡೇಂಜರಸ್ ಆದಂತಹ ವಿಷಯಗಳನ್ನ ಬಂದ್ಬಿಟ್ಟು ಗೌರ್ಮೆಂಟ್ಗೆ ಟ್ರ್ಯಾಕ್ ಮಾಡಕ್ಕೆ ಆಗತ್ತೆ ಅಂತ ಹೇಳುವಂಥದ್ದು ನೆನ್ಪಿಟ್ಕೊಳ್ಳಿ. 2ನೇದು, ಪೀನಟ್ ದ ಡಾಗ್ ಅಂತ ಹೇಳಿ ಸರ್ಚ್ ಮಾಡಬೇಡಿ. ಪೀನಟ್ ದ ಡಾಗ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಪ್ರಪಂಚದ ಅತಿ ಕೊಳಕಾದಂತಹ, ಅತಿ ಗಲೀಜಾದಂತಹ ಒಂದು ನಾಯಿ ನಿಮ್ಗೆ ಸಿಗತ್ತೆ. ಆ ನಾಯಿನ ನೋಡಿದ್ರೆ ಖಂಡಿತ ಅಲ್ಲೇ ವಾಮಿಟ್ ಮಾಡ್ಬೇಕಾಗತ್ತೆ, ಅಷ್ಟು ಒಂದು ಕೊಳಕಾದಂತಹ ನಾಯಿ ಸಿಗತ್ತೆ. ಸೊ ಅದನ್ನೆಲ್ಲ ನೋಡಿ ನಿಮ್ಮನ್ನ ನೀವೇ ಒಂದು ಬಂದ್ಬಿಟ್ಟು ಗಲೀಜ್ ಮಾಡಿಸ್ಕೊಂಡು ಅಯ್ಯೋ ಅಂತ ಹೇಳಿ ಹರ್ಟ್ಸ್ ಮಾಡ್ಕೊಂಡು ಅದೆಲ್ಲ ಮಾಡ್ಕೋಬೇಡಿ. ಸೊ ಪೀನಟ್ ದ ಡಾಗ್ ಅಂತ ಹೇಳಿ ಯಾವತ್ತು ಸರ್ಚ್ ಮಾಡಬೇಡಿ. ಅಂಡ್ ಫಸ್ಟ್ ಒನ್ ಬಂದ್ಬಿಟ್ಟು, ನಿಮ್ಮ ಹೆಸರನ್ನ ಯಾವತ್ತು ಗೂಗಲ್ ಅಲ್ಲಿ ಸರ್ಚ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ ಕೆಲವರಿಗೆ ಬಂದ್ಬಿಟ್ಟು ಅವರ ಹೆಸರನ್ನ ಅವ್ರು ಸರ್ಚ್ ಮಾಡಿ ತುಂಬಾ ವಿಚಿತ್ರ ವಿಚಿತ್ರವಾದಂತಹ ರಿಸಲ್ಟ್ಸ್ ಎಲ್ಲ ಸಿಕ್ಕಿತ್ತಂತೆ. ಸೊ ಅದಕ್ಕೋಸ್ಕರ ಯಾರು ಬಂದ್ಬಿಟ್ಟು ಅವ್ರವ್ರ ಹೆಸರನ್ನ ಸರ್ಚ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಹೇಳ್ತಾರೆ. ಬಟ್ ನಾನು ಬಂದ್ಬಿಟ್ಟು ನನ್ನ ಹೆಸರನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ. ಸರ್ಚ್ ಮಾಡುವಾಗ ಸೂರ್ಯಕಲಾ ಅಂತ ಹೇಳಿ ಹಾಕುವಾಗ ಏನ್ ಬಂತು ಅಂತ ಹೇಳಿದ್ರೆ, ನಾರ್ತ್ ಇಂಡಿಯಾದಲ್ಲಿ ಸೂರ್ಯಕಲಾ ಅಂತ ಹೇಳುವಂತ ಒಂದು ಡಿಶ್ ಇದೆ, ಒಂದು ತಿಂಡಿ ಇದೆ, ಆ ತಿಂಡಿ ಬಂದ್ಬಿಟ್ಟು ಕಾಣಿಸಿತ್ತು. ಸೊ ನನ್ನ ಹೆಸರನ್ನ ಹೋಗಿ ತಿಂಡಿಗೆ ಇಟ್ಬಿಟ್ರ ಅಂತ ಹೇಳಿ ಸ್ವಲ್ಪ ಬೇಜಾರಾದ್ರು ಪರವಾಗಿಲ್ಲ, ತಿನ್ನೋ ಐಟಮ್ ತಾನೆ ಅಂತ ಹೇಳಿ ನಾನು ಸಮಾಧಾನ ಮಾಡ್ಕೊಂಡೆ. ಸೊ ಹಾಗೆ ನಿಮ್ಮ ಹೆಸರನ್ನ ಬಂದ್ಬಿಟ್ಟು ಸರ್ಚ್ ಮಾಡಕ್ ಹೋಗ್ಬಿಡಿ. ಸರ್ಚ್ ಮಾಡಿದ್ರೆ ನಿಮ್ಗೆ ಬೇಜಾರಾದಂತಹ ಒಂದು ವಿಷಯ ಸಿಕ್ಕಿದ್ರೆ ಅದಕ್ಕೆ ಮತ್ತೆ ನಿಮ್ಗೆ ತುಂಬಾ ಹರ್ಟ್ ಆಗ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಯಾವ ವಿಷಯವನ್ನು ನೀವು ಹುಡುಕ್ಲೇಬೇಕು ನಾನು ಅಂತ ಹೇಳಿ ಅನ್ಕೊಂಡ್ರಿ, ಇಲ್ಲ ಯಪ್ಪ ಇದನ್ನ ಮಾತ್ರ ಹುಡುಕ್ಲೇಬಾರ್ದು ಅಂತ ಹೇಳಿ ಅನ್ಕೊಂಡ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಆಲ್ಸೋ ಇದೇ ತರ ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಇಲ್ಲ ಲಿಂಕ್ ಕೊಡ್ತೀನಿ, ಖಂಡಿತವಾಗಿ ಕ್ಲಿಕ್ ಮಾಡಿ ನೋಡಿ.